Good morning, children. Class 4. So, poem name is, today we are going to learn a new poem. The poem name is Kitab. So, the poem name is Kitab. The poem name is Kitab. So, once again, I draw the picture here. Kitab. What we call in English for kitab? For kitab in English we call book. Book or books. Yes, no? Kannada alli helthivi kitab ke pustaka. English alli helthivi books. So in Hindi for books, for pustaka ge enanta helthivi andre kitab anta helthivi. So what we call kitab. So kitab means book anta. So in previous class alli khamandi deepak anno lesson learn madidri. Yes, no? So hege hava diyage sabak sikaya, hege ondu paatana kalistu antala ni learn madidri alva. Ivaga navu one poem learn madana. It's a new poem. The poem name is kitab. Okay, all of you just hold the books, keep the finger there, I'll read now. Okay, so see kitab. Okay, ಬಾಕ್ಸ್ ಅಲ್ಲಿ ಇದೆ ಅದು ನೋಡಿ. ಆಶ್ರಯ, ಆಶ್ರಯ ಮೀನ್ಸ್ ಗುರಿ. ಈ ಪೊಯಮಿನ ಗುರಿ ಏನು, ಈ ಮೂಲಕ ಕವಿ ಏನ್ ಹೇಳಕ್ ಇಷ್ಟ ಪಡ್ತಾ ಇದ್ದಾರೆ ಆಶ್ರಯ ಅಂತ ಹೇಳ್ತಾರೆ. ಕಿತಾಬೋಗೆ ಪ್ರತಿ ಬಚ್ಚೋಗೆ ಮನೆ ಪ್ರೇರಣಾ ಉತ್ಪನ್ನ ಕರ್ತ ಬಚ್ಚೋಮೆ ಮಾನವೀಯ ತಾಕೆ ಗುಣ ಕಿತಾಬೋ ಕಿತಾಬೋ ದ್ವಾರ ಕಿತಾಬೋ ದ್ವಾರ ಮಾತ್ರ ಸ್ವ ಸಂಭವ. ಅಂದ್ರೆ ಈ ಪೊಯಮಿನ ಕವಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಚ್ಚೋಕೆ ಮನವೇ ಪ್ರೇರಣಾ ಉತ್ಪನ್ನ ಕರ್ತ. ಅಂದ್ರೆ ಈ ಪುಸ್ತಕದ ಮೂಲಕ ಮಕ್ಕಳಲ್ಲಿ ಒಂದು ಓದೋ ಅಂತ ಪ್ರೇರಣೆನ, ಓದೋ ಅಂತ ಆಸಕ್ತಿನ ಬೆಳೆಸುವಂತದ್ದಾಗಿದೆ ಈ ಪೊಯಮ್ನ ಉದ್ದೇಶ. ಇನ್ನೊಂದು ಬಚ್ಚೋಮೆ ಮಾನವೀಯತಾಕೆ ಗುಣ ಗುಣ ಕಿತಾಬೋ ದ್ವಾರ ಮಾತ್ರ ಸ್ವಂಭವೇ. ಮಕ್ಕಳ
ಮುಂದಿನ ಭವಿಷ್ಯಕ್ಕೆ ನಿಮ್ಮ ಮುಂದಿನ ಬೆಳವಣಿಗೆಗೆ ನಿಮ್ಮ ಮುಂದಿನ ವ್ಯಕ್ತಿತ್ವ ರೂಪಿಸಿಕೊಳ್ಳಕ್ಕೆ ಒಂದು ಅಡಿಮಾರಿ ಯಾವುದು ಅಂದ್ರೆ ಪುಸ್ತಕ ಕಿತಾ ಓಕೆ ಅದನ್ನ ನಾವು ನಮ್ಮ ಫ್ರೆಂಡ್ ಅಂತ ನೋಡಬೇಕು ಇವಾಗ ತುಂಬಾ ಜನ ಒಬ್ಬರೇ ಇದ್ದಾಗ ಬುಕ್ಸ್ ನ ಓದಕ್ಕೆ ಇಷ್ಟಪಡ್ತಾರೆ ಕೆಲವು ಜನ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಇಷ್ಟಪಡ್ತಾರೆ ಕೆಲವರು ಔಟ್ ಸೈಡ್ ಹೋಗಿ ಪರ್ಚೇಸಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ ಕೆಲವು ಫ್ಯಾಮಿಲಿ ಎಲ್ಲಾ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ಆಟ ಆಡ್ಕೊಂಡು ಪುಸ್ತಕ ಓದಕ್ಕೆ ಇಷ್ಟಪಡ್ತಾರೆ ಕೆಲವರು ಪೇಂಟಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ ಎಲ್ಲ ಅವರು ಬೆಳೆಸ್ಕೊಂಡಿರೋ ಅಭ್ಯಾಸಗಳು ಅಭ್ಯಾಸಗಳು ಅದು ಇನ್ನು ಕೆಲವರು ಕೊಂಡು ಪುಸ್ತಕ ಓದ್ತಾರೆ ಅಂದ್ರೆ ಆ ಪುಸ್ತಕದ ಮೇಲೆ ಇರುವಂತ ಅತ್ಯಂತ ಆಸಕ್ತಿ ಅವರು ಯಾವಾಗಲೂ ಪುಸ್ತಕ ಓದೋ ಹಾಗೆ ಮಾಡುತ್ತೆ ಅದಕ್ಕೆ ನಾವು ನಮ್ಮ ಪುಸ್ತಕಗಳನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಶಾಲಾ ತರಗತಿಯಲ್ಲಿ ಹೇಳ್ಕೊಂಡು ಬರ್ತಾರೆ ಪುಸ್ತಕ ಓದು ಪುಸ್ತಕ ನಿಮ್ಮ ಫ್ರೆಂಡ್ ಇದ್ದಂಗೆ 10 ಜನ ಫ್ರೆಂಡ್ ಮಾಡ್ಕೊಳ್ಳಕಡೆ ಒಂದು ಒಳ್ಳೆಯ ಪುಸ್ತಕ ಇದ್ರೆ ಅದಕ್ಕೆ ಒಳ್ಳೆ ಮಾರ್ಗದರ್ಶನ ತೋರಿಸುತ್ತೆ ಓಕೆ ಜಾಸ್ತಿ ತಿಂದಿರೋ ಅದಕ್ಕಿಂತ ಜಾಸ್ತಿ ತಿಂದಿರೋ ಆಮೇಲೆ 4 to 5 ಡೇ
ಸೊ ಅವ್ರು ಹೇಳ್ತಾರೆ ಅಂದ್ರೆ ನೀವು ಯಾವ್ದಾದ್ರು ಮೇಲೆ ಆಸಕ್ತಿ ಇಟ್ಕೊಳ್ತೀರಾ, ತಿನ್ನೋದ್ರ ಮೇಲೆ, ಬಟ್ಟೆ ಮೇಲೆ, ಥಿಂಗ್ಸ್ ಗಳ ಮೇಲೆ ಇಟ್ಕೊಳ್ಳಿ. ಆದ್ರೆ ಅದನ್ನ ಏನು ಲಿಮಿಟೆಡ್ ಸ್ವಲ್ಪ ದಿನ ಅಷ್ಟೇ, ಅದ್ರ ನಿಮ್ ಪುಸ್ತಕದ ಮೇಲೆ ಆಸಕ್ತಿ ಬೆಳೆಸ್ಕೊಂಡ್ರೆ ಅದು ಜೀವನ ಪೂರ್ತಿ ನಿಮ್ ಜೊತೆ ಇರುತ್ತೆ, ಅದರಿಂದ ನೀವು ಯಾವತ್ತೂ ಆಸಕ್ತಿನ ಕಳ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟೂಡ್? ನೆಕ್ಸ್ಟ್, ಉಲ್ಜೆ ಉಲ್ಜೆ ಹರ್ ಸವಾಲ್ ಕರ್ತೆ ಇದೆ ಜವಾಬ್. ಉಲ್ಜೆ 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 ಮೀನ್ಸ್ ಡಿಫಿಕಲ್ಟ್. ಡಿಫಿಕಲ್ಟ್ ಆಗಿರೋ ಸವಾಲ್ ಮೀನ್ಸ್ ಕ್ವೆಶ್ಚನ್. ಸವಾಲ್ ಜವಾಬ್, ಸವಾಲ್ ಅಪೋಸಿಟ್ ಆಫ್ ಜವಾಬ್. ಸವಾಲ್ ಮೀನ್ಸ್ ಕ್ವೆಶ್ಚನ್, ಜವಾಬ್ ಮೀನ್ಸ್ ಆನ್ಸರ್. ಸವಾಲ್ ಜವಾಬ್, ಸವಾಲ್ ಜವಾಬ್. ಸವಾಲ್ ಮೀನ್ಸ್ ಕ್ವೆಶ್ಚನ್, ಈಗ ನಾವೆಲ್ಲ ಕ್ಲಾಸ್ ಅಲ್ಲಿ ಡೌಟ್ ಆಗಿ ಟೀಚರ್ ಕ್ವೆಶ್ಚನ್ ಮಾಡ್ತೀವಿ. ಜವಾಬ್ ಮೀನ್ಸ್ ಅವನಿಗೆ ಉತ್ತರ ಹೇಳಿ, ಉತ್ತರ ಹೇಳಿದ್ರಲ್ಲ ಅದು. ಸೊ ಇದೇ ತರ ಇನ್ನೊಂದು ಬರುತ್ತೆ, ಪ್ರಶ್ನೆ ಉತ್ತರ. ಪ್ರಶ್ನೆ ಉತ್ತರ, ಓಕೆ, ಇದನ್ನ ಅಪೋಸಿಟ್ ಬಂದ ಬರೋದು. ಸೊ ಅಂದ್ರೆ ನಮ್ ಏನೇ ಕಷ್ಟ ಇರ್ಬೋದು, ನಮ್ ಲೈಫ್ ಅಲ್ಲಿ ಏನೋ ಕಷ್ಟ ಇರ್ಬೋದು, ಅದಕ್ಕೆ ನಾವು ಉತ್ತರನ ಎಲ್ಲಿ ಕಂಡ್ಕೋತೀವಿ ಅಂದ್ರೆ ಬುಕ್ ಅಲ್ಲಿ ಅಂತ ಹೇಳ್ತಲ್ಲ. ನಮ್ ಲೈಫ್ ಅಲ್ಲಿ ಏನೇ ಕಷ್ಟ ಬಂದ್ರು ಅದನ್ನ ನಾವು ಸ್ಟ್ರಾಂಗ್ ಆಗಿ ಎದುರಿಸ್ತಿದ್ದಾಳೆ ಒಂದು ಹೆಂಗಸು ಇಲ್ಲ ಒಬ್ಬ ವ್ಯಕ್ತಿ. ಏನೇ ಕಷ್ಟ ಬಂದ್ರು ಲೈಫ್ ಅಲ್ಲಿ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಎದುರಿಸ್ತಾ ಇದ್ದಾನಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಅವರು ಓದಿರುವಂತ ಪುಸ್ತಕದಿಂದ ಅವ್ರ ಮನಸ್ಥಿತಿ, ಅವ್ರ ಮನಸ್ಥಿತಿ, ಅವರ ಕಾನ್ಫಿಡೆಂಟ್ ಲೆವೆಲ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದು ಎಲ್ಲಿಂದ ಸ್ಟ್ರಾಂಗ್ ಆಗಿರುತ್ತೆ, ಅವ್ರಿಗೆ ಪುಸ್ತಕ ಓದಿರ್ತಾರೆ. ಓಕೆ, ಬದುಕಲ್ಲಿ ಬರುವಂತ ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಂಡು ಮುಂದೆ ಹೋಗಬೇಕು, ಇದೇ ಲೈಫ್ ಅಂತ ತಿಳ್ಕೊಂಡಿರ್ತಾರೆ. ಓಕೆ, ಇಲ್ಲಾಂದ್ರೆ ಅದಕ್ಕಿಂತ ಕಷ್ಟ ಅಲ್ಲ, ಕಷ್ಟ ಇರೋಂತ ಇರೋ ಸಿಚುವೇಶನ್ ನೋಡಿರ್ತಾರೆ, ಅದಕ್ಕಿಂತಲೂ ಮಹಾನ ಇದು ಈ ಕಷ್ಟ, ಸಾಕೋಗುತ್ತೆ ಆರಾಮಾಗಿ ಅಂತ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಸಾಕ್ತಾರೆ. ಇಲ್ಲಾಂದ್ರೆ ನಾಳೆ ಒಳ್ಳೇದಾಗ್ಬೋದು ಅನ್ನೋ ಒಂದು ಪಾಸಿಟಿವಿಟಿಯಿಂದ ಮುಂದೆ ಹೋಗ್ತಾರೆ. ಇದೆಲ್ಲ ಎಲ್ಲಿಂದ ಬಂದಿರುತ್ತೆ, ಓದಿರೋರ್ಗು ಬಂದಿರುತ್ತೆ, ಓದಿರೋರ್ಗು ಬರುತ್ತೆ, ಇದೆಲ್ಲ ಎಲ್ಲಿಂದ ಬಂದಿರುತ್ತೆ, ಬುಕ್ ಓದೋದ್ರಿಂದ. ಫೈನಲ್ ಆಗಿ ಏನೋ ವಿಷಯ, ಅಷ್ಟು ಓದಿದೀನಿ, ಎಲ್ಲೋ ಮೇಡಮ್ ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ಬೋದು. ಸೊ ಆ ಕಾನ್ಫಿಡೆಂಟ್ ಎಲ್ಲಿಂದ ಬಂದಿರುತ್ತೆ, ಓದಿರೋದ್ರಿಂದ. ಓಕೆ, ಜೀವನದಲ್ಲಿ ಪುಸ್ತಕ ಹಾಗೂ ಓದು ಅನ್ನೋದು, ಶಿಕ್ಷಣ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಎಷ್ಟೇ ಕಷ್ಟ ಕಷ್ಟದ ಕ್ವಶನ್ ಗಳಿಗೂ ಉತ್ತರ ಬುಕ್ಕಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂತ ಎಂತ ಕಷ್ಟದ ಪರಿಸ್ಥಿತಿಗಳಿಗೂ ಉತ್ತರ ಎಲ್ಲಿ ಸಿಗುತ್ತೆ ಅಂದ್ರೆ ಕಲ್ತಿರೋಂತ ಅನುಭವ, ಜೀವನದ ಪಾಠ, ಬುಕ್ಕಲ್ಲಿ ಇರುವಂತ ಜ್ಞಾನ, ನಾಲೆಜ್ ಇಂದ ಸಿಗುತ್ತೆ. ಓಕೆ, ನಿಮ್ಗಿಂತ ಕಷ್ಟ ಪಟ್ಟಿರೋರು ಹಿಂದೆ ಎಷ್ಟೋ ಮಹಾಪುರುಷರು ಬಂದೋಗಿದ್ದಾರೆ, ಎಷ್ಟು ಜನ ಹುಟ್ಟಾ ಇದ್ದ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು ಇದ್ದಾರೆ, ಎಷ್ಟು ಜನ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಬೆಳಕಿನ ಬೆಳಕು ಇಲ್ಲದೆ ಬೇರೆ ಮನೆ ಹತ್ರ ಹೋಗಿ ಬೆಳಕಿನ ದೀಪದಲ್ಲಿ ಕುತ್ಕೊಂಡು ಓದಿರೋರು ಇದ್ದಾರೆ. ಅವತ್ತಿನ ಕಷ್ಟ ಅವ್ರು ಕಟ್ಟಿದ್ದೆ ಇವತ್ತು ಅವರು ಸಂವಿಧಾನ ಶಿಲ್ಪಿ ಆಗೋದಕ್ಕೆ ಸಾಧ್ಯ ಆಯಿತು. ಸೊ ಅವಾಗ ನೀವೇನ್ ಕಷ್ಟ ಎಕ್ಸಾಂಪಲ್ಸ್ ಎಲ್ಲ ತಗೋತೀರಾ, ಅಂತ ವ್ಯಕ್ತಿಗಳ ಸಾಧ್ಯ ಮಾಡಿದ್ರೆ ಅಷ್ಟು ಕಷ್ಟ ತಗೊಂಡು ನಮ್ ಕಷ್ಟ ಏನ್ ಮಹಾ ಮಾಡ್ಬೋದು ಜೀವನದಲ್ಲಿ ನಾವು ಮುಂದೆ ಬರ್ಬೋದು ಅಂತ. ಸೊ ಯಾಕಂದ್ರೆ ಇದೆಲ್ಲ ಅನುಭವ ಕೊಡ್ತಿದ್ದೆಲ್ಲ ನೀವ್ ಎಲ್ಲೋ ಇದು ಅಂಬೇಡ್ಕರ್ ಬಗ್ಗೆ ಆಗ್ಬೋದು, ಗಾಂಧೀಜಿಯವ್ರ ಬಗ್ಗೆ ಆಗ್ಬೋದು, ಇದನ್ನೆಲ್ಲ ಎಲ್ಲೋ ಇರ್ತೀನ ನೀವು ಒಂದ್ ಹೆಣ್ಣಿನ ಶಕ್ತಿ ತೋರ್ಸಕ್ಕಾದ್ರೂ ಸರಿ, ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಇದನ್ನೆಲ್ಲ ಎಲ್ಲೋ ಇರ್ತೀರ ಬುಕ್ ಅಲ್ಲಿ. ಬುಕ್ ಅನ್ನೋದು ನಿಮ್ಗೆ ಒಂದು ಧೈರ್ಯ, ಆತ್ಮವಿಶ್ವಾಸನ ಬೆಳೆಸುವಂತದ್ದು. ಅಂಡರ್ಸ್ಟೂಡ್? ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ. ಕೋಯಿ ಚೋಟಿ ಕೋಯಿ ಮೋಟಿ ಹೋತಿ ಹೇಗಿದ್ದ, ಹರ್ ಕಟಿನಿದ್ದು ಕೋಯಿ ಸರಲ್ ಹೋತಿ ಹೇಗಿದ್ದ. ಕೋಯಿ ಚೋಟಿ ಕೋಯಿ ಮೋಟಿ, ಸೊ ಆಪೋಸಿಟ್ ಬರುತ್ತೆ, ಚೋಟಿ ಮೋಟಿ. ಓಕೆ, ಚೋಟಿ ಮೀನ್ಸ್ ಕೆಲವೊಂದು ಬುಕ್ಸ್ ತುಂಬಾ ಚಿಕ್ಕದಾಗಿರುತ್ತೆ, ಕೋಯಿ ಮೋಟಿ ಕೆಲವೊಂದು ಬುಕ್ಸ್ ತುಂಬಾ ದಪ್ಪದಾಗಿರುತ್ತೆ, ತುಂಬಾ ದೊಡ್ಡ ಬುಕ್ ಆಗಿರುತ್ತೆ, ತುಂಬಾ ದಪ್ಪ ಇರುವಂತ ಬುಕ್ ಇರುತ್ತೆ. ಕೋಯಿ ಕಟ್ಟಿದ್ದು ಕೋಯಿ ಸರಳ ಹೇ ಸರಳ ಓದಿ ಹೇಗಿದ್ದ. ಕೆಲವು ಬುಕ್ ಚಿಕ್ಕದಾಗಿರುತ್ತೆ, ಕೆಲವು ಬುಕ್ ದೊಡ್ಡದಾಗಿರುತ್ತೆ, ದಪ್ಪಗಿರುತ್ತೆ, ಕೆಲವು ಕೊಯಿ ಇಟ್ಟು ಕಟ್ಟಿ, ಕೆಲವೊಂದು ಬುಕ್ ತುಂಬಾ ಕಷ್ಟ ಇರುತ್ತೆ ಓದಕ್ಕೆ, ಅದ್ರ ನಾಲೆಜ್ ನ ಬೆಳೆಸ್ಕೊಳಕ್ಕೆ. ಕೋಯಿ ಸರಳ, ಕೆಲವೊಂದು ಬುಕ್ ತುಂಬಾ ಈಸಿ ಇರುತ್ತೆ ಓದಕ್ಕೆ, ನಾಲೆಜ್ ಬೆಳೆಸ್ಕೊಳ್ಳೋದು.
कोई किताब कठिन होती है तो कोई
नेक्स्ट बार, किताब कैसी होती है? किताब छोटी और मोटी होती है। किताब मेरे लिए लोड अप किया के तरह कैसी होती है? लोड अप के लिए होते हैं किताब छोटे और मोटे। किताब छोटी और मोटी होती है। नेक्स्ट बार, कौन सी आदत अच्छी है? या का अभ्यास तुम्हें बोल दे दो ना के है पढ़ना और पढ़ाना। पढ़ना और पढ़ाना अच्छी आदत होती है। नेक्स्ट बार, इंसान कैसे बनते हैं? ह्यूमन बीइंग है या मनुष्य है या अक्षर है? अध्ययन से। Thank you.
आसमान, बुरी अच्छी, अच्छी बुरी नो तो बुरी। नेक्स्ट मित्र शत्रु, नेक्स्ट गलत